ಬೆಣ್ಣೆ ಬೆಣ್ಣೆ ಇದಂಗೆ ಇದೆ. ಪ್ರಾಮಿಸ್ ನಿಮ್ಗೆ ಸಿಗಲ್ಲ, ನಮ್ಮ ಕೆರೆ ಮೀನು ತಿನ್ನೋರ್ಗೆ ಫ್ರೆಶ್ ಐಟಮು ಬೆಂಗಳೂರು ಎಲ್ಲೂ ಸಿಗಲ್ಲ. ನೀವು ಈ ಕಡೆ ಚನ್ನಪಣ ಸೈಡ್ ಬಂದರೆ ನಮ್ಮ ಅಂಗಡಿ ಒಂದ್ಸಲ ವಿಸಿಟ್ ಮಾಡಿ. ಕಬಾಬ್ಗೆ ಸ್ಲೈಸ್ಗೆ ಯಾವಾಗಲೂ ದಪ್ಪಿನೇ ಹಾಕೋದು. ದೇಶಳ್ಳಿ ಫಿಶ್ ಕಬಾಬ್ ಮಸಾಲ ರೆಡಿ ಆಗಿದೆ, ಹೋಮ್ ಮೇಡ್ ಮಸಾಲ ರೆಡಿ ಆಗಿದೆ, ನಮ್ಮಮ್ಮ ರೆಡಿ ಮಾಡ್ತಾ ಇದ್ದಾರೆ. ಈ ಪೂರ್ತಿ ವಿಡಿಯೋ ಬೇಕಂದ್ರೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡ್ರಿ, ನಿಮ್ಮ ಮನೇಲಿ ನೀವು ಮಾಡಿಕೊಂಡು ತಿನ್ಬಿ, ಸಖತ್ತಾಗಿರುತ್ತೆ. ಏನಾದ್ರು ಚನ್ನಪಣ್ಣ ಸೈಡ್ ಬಂದ್ರೆ ಒಂದ್ಸಲ ಮಂಗಳೂರು ಮೀನ್ಸ್ ಚನ್ನಪಣ್ಣದಿಂದ ಕೊಡಂಬಳ್ಳಿ ಅಲಗೂರ್ಗೆ ಸಂಪರ್ಕ ಸಾಧಿಸುವ ಮೇನ್ ರೋಡು, ಹಿಂದೆ ನೀವು ಕಬ್ಬಾಳ್ಗೆ ಹೋಗ್ಬೇಕು ಆ ರೂಟಲ್ಲಿ. ಒಂದ್ಸಲ ಬನ್ನಿ, ಟೇಸ್ಟ್ ಮಾಡಿ, ದೇವರಣೆ ಸಖತ್ತಾಗಿರುತ್ತೆ. ಅಂದ್ರೆ ಹಿಂಗಿರ್ಬೇಕು, ದಪ್ಪ ಮೀನ್ಗಳನ್ನ ಸಣ್ಣ ಸಣ್ಣ ಕಟ್ ಮಾಡಿ ಅದನ್ನ ಚೆನ್ನಾಗಿ ಮನೇಲಿ ಮಾಡಿರೋ ಮಸಾಲೆ ಹಾಕಿ ಚೆನ್ನಾಗಿ ಹುರಿದ್ಬಿಟ್ರೆ ಹಂಗೆ ಟೇಸ್ಟ್ ಸಖತ್ತಾಗಿರುತ್ತೆ ಗುರು, ಸಖತ್ತಾಗಿರುತ್ತೆ. ನಮಸ್ಕಾರ, ನಾನು ನಿಮ್ಮ ಪ್ರಶು, ಹಾಗೆ ಯಶು. ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಚನ್ನಪಣ್ಣಕ್ಕೆ, ದೇವ್ರ ಪೂಜೆ ಮಾಡಬೇಕು. 3 ವಾರ ಆಗೈತೆ ದೇವ್ರ ಪೂಜೆ ಮಾಡಿ. ಭಾನುವಾರ ಇವತ್ತು ಅಂಗಡೀಲಿ ನಮ್ಮ ಹುಡುಗ ಇರ್ತಾನೆ, ಸೊ ನಾನು ಇವತ್ತು ಹೋಗ್ತಾ ಇದ್ದೀನಿ. ಸೋಮವಾರ ಬರ್ತೀನಿ, ಸೋಮವಾರ ಸಂಜೆ ಬರ್ತೀನಿ. ಇವತ್ತು ಚನ್ನಪಣ್ಣದಲ್ಲಿ ನಮ್ಮ ಅಂಗಡಿ ಎಲ್ಲಾನು ತೋರಿಸ್ತೀನಿ. ಓಕೆ, ಬಾಯ್ ಬರಲ್ಲ, ಬಾಯ್ ಬಾಯ್ ಲೋಗಿ ಬಾಯ್. ಆಟ ಎತ್ಕೊಂಡಿದ್ರು ಗುರು, ಮತ್ತೆ ಕ್ಯಾನ್ಸಲ್ ಮಾಡಿಬಿಟ್ರು. ಲೊಕೇಶನ್ ಇದ್ದೀನಿ ಅಂದರು, ಮತ್ತೆ ಕ್ಯಾನ್ಸಲ್ ಮಾಡಿಬಿಟ್ರು. ಮೇಡಮ್, ನಾನು ಇವತ್ತು ಹೋದ್ರೆ ಏನು ಬರೋದೇ ಮಂಗಳವಾರ ಬೆಳಗ್ಗೆ. ಗುರು, ಊರಿಗೆ ಹೋದ್ಮೇಲೆ ಒಂದ್ 2 ದಿನ ಟೈಮ್ ಸ್ಪೆಂಡ್ ಮಾಡೋದು ಬಿಡ್ಬಾ, ಮಂಗಳವಾರ ಬೆಳಗ್ಗೆನೆ ಬಂದ್ಬಿಡ್ತೀನಿ. ಇವತ್ತಂದ್ರೆ ಭಾನುವಾರನೆ ಪೂಜೆ ಮಾಡ್ಬೇಕು, ಅದಕ್ಕೆ ಕಳಿಸ್ತೀನಿ. ಸ್ಟೇ ಆಗಿ ನಮ್ಮಅಮ್ಮ ಮತ್ತೆ ನಮ್ಮಅಮ್ಮ ನಮ್ಮ ಅಕ್ಕ ಕೇಳಿದ್ದು ಅಂತ 2 ಹಸುಗಳನ್ನ ಅವ್ರಿಗೆ ಅಂತ ಜೀವನ ಅವ್ರ ಜೀವನಕ್ಕೆ ಅಂತ ಇಟ್ಕೊಂಡಿದ್ದ 2 ಹಸುನು ನಮ್ಮ ಅಕ್ಕ ಕೊಟ್ಬಿಟ್ಟಿದ್ದಾರೆ. ಓಕೆ, ನಿನ್ಗೆ ಹೆಲ್ಪ್ ಆಗತ್ತಿದ್ದು, ಇಬ್ರು ಚಿಕ್ಕ ಮಕ್ಕಳು ಇದ್ದಾರೆ ನೋಡ್ಕೊ, ನಿಂಗೆ ಖರ್ಚಾಗತ್ತೆ ಅಂತ. ನಮ್ಮ 2 ಹಸು ಉದ್ದಾಗಿರೋ ಹಸು ತೋರಿಸ್ತೀನಿ, ಮತ್ತೆ ನಮ್ಮ ಅಂಗಡಿ ನಮ್ಮ ಶಾಪ್ ತೋರಿಸ್ತೀನಿ. ನಮ್ಮ ಶಾಪಲ್ಲಿ ಇವತ್ತು ಹೋಗ್ತೀನಿ ನೈಟು, ನೈಟ್ ತವಾ ಫ್ರೈ ಫಿಶ್ ಕಬಾಬು ಮತ್ತೆ ಅದಕ್ಕೆ ಮಸಾಲೆ ನಮ್ಮಅಮ್ಮ ಹೇಗೆ ಆಡಿಸ್ತಾರೆ ಎಲ್ಲ ನಮ್ಮ ಪಟ ಪಟ್ ಎಲ್ಲ ತೋರಿಸ್ತಾ ಇರ್ತೀನಿ. ಹಾಗೆ ಫಿಶ್ ಕಬಾಬ್ ಫಿಶ್ ಮಸಾಲೆ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂದರೆ ಪ್ರಾಮಿಸ್ ಸಖತ್ತಾಗಿರುತ್ತೆ. ನೀವು ಕೂಡ ಮನೇಲಿ ಮಾಡ್ಕೋಬೋದು, ಅದನ್ನು ಹೇಳ್ಕೊಡ್ತೀನಿ. ನಮ್ಮಂತೂ ಬರೀ ತಿನ್ನೋದೇ, ತಿನ್ನೋದ್ರ ಬಗ್ಗೆನೇ ಜಾಸ್ತಿ ಹೇಳೋದು. ಓಕೆ, ಹೋಗೋಣ, ಈಗ ಆಟೋ ಬುಕ್ ಮಾಡಿದ್ದೀವಿ, ಆಟೋ ಬರ್ತಾ ಇದೆ ಅಲ್ಲ. ಅಡ ನೋಡ ಇರಿ, ಎಲ್ಲರೂ ಎಲ್ಲಿ ಬರ್ತಾ ಇದೆ ಅಂತ. ಅಲ್ಲಿ ಗಾಡೀಲಿ ಹೋಗ್ತಾ ಇದಾರಲ್ಲ, ಅವ್ರಿಬ್ರು ನಿಲ್ಸಿದ್ರು, ಇಲ್ಲಿ ನೋಡ್ಕೊಂಡು 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 ಈ ಆಟೋದ ಹತ್ರ ನಿಲ್ಸಿದ್ರು ಮಾತಾಡ್ಸೋಣ ಅಂತ, ಬಟ್ ನಾವು ಆಟೋ ನೋಡ್ತಾ ಇದ್ವಿ, ಹೊಂಟೋಗ್ಬಿಟ್ರು. ತುಂಬ ಜನ ನಿಲ್ಲಿಸಿ ಹಂಗೆ ಮಾತಾಡಿಸ್ತಾರೆ, ಏನೋ ಕಪಲ್ಸ್ ಅಂತಾರೆ, ಅಂಗಡಿ ಹತ್ರ ಬರ್ತಾರೆ, ಫೋಟೋಗಳು ತಗೋತಾರೆ. ತುಂಬ ಖುಷಿಯಾಗುತ್ತೆ, 0 ಇದ್ದಿದ್ದು ನಾವು ಎಲ್ರಿಗೂ ಗೊತ್ತಾಗಿದ್ದೀವಿ ಈಗ ಅಂತ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಚೆನ್ನಾಗಿ ಐಡೆಂಟಿಫೈ ಮಾಡ್ತಾರೆ, ನೋಡಿದ ತಕ್ಷಣ ಐಡೆಂಟಿಫೈ ಮಾಡ್ಬಿಡ್ತಾರೆ, ಏಯ್ ಯಶು ಪ್ರಶು ಅಂತ. ಅಂಗಡಿ ಹತ್ರನೂ ಅಷ್ಟೇ, ದೊಡ್ಡದಾಗಿ ಬೋಲ್ಡ್ ಹಾಕ್ಬಿಟ್ಟಿದ್ದೀವಿ, ಅಂಗಡಿ ಹತ್ರ ಬಂದ ತಕ್ಷಣ ಬೋಲ್ಡ್ ಕಾಣಬೇಕು ಕಪಾಲ್ ಕಾಟ್ ಅಂತ. ಇನ್ನೇನು ಬೇಜಾರಿ ಬಂದು ಹೋಗ್ತಾ ಇರತ್ತೆ ಅಳಲ್ವಾ ಜೋರಗಳು. ನಾನು ಊರಿಗೆ ಹೋದ್ರೆ ನಾನು ಯಾರಿಗೂ ಫೋನ್ ಮಾಡಲ್ಲ, ಫೋನ್ ಆರಾಮಾಗಿ ಒಂದ್ ಕಡೆ ಇಟ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತೀನಿ. ಬಟ್ ಇವಾಗ ನಿಮ್ಗೆ ನಮ್ಮ ಊರು ಮತ್ತೆ ನಮ್ದು ಅಂಗಡಿ ಎಲ್ಲ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಫೋನ್ ಎತ್ಕೊಂಡು ಹೋಗೋದು. ನಾನು ಹೋದ್ರೆ ನಾನಂತೂ ಫೋನ್ ಎತ್ಕೊಂಡು ಹೋಗಲ್ಲ. ಹೇ ಡೈವರ್, ಬಿಟ್ಟು ಹೋಗ್ತಾ ಇದ್ದೀನಂತ ಸುಮ್ಮನೆ ಇರ, ಯಾವ ಬಿಟ್ಟು ಹೋಗ್ತಾ ಇದ್ದೀನಿ, ಆಟೋ ಬಂದೇನೆ ನೋಡೋಣ ಇರ್ರಿ. ಓಕೆ, ನಮ್ಮ ಆಟೋ ಬಂದಿದೆ, 1332. ಸರಿ ಕಣಮ್ಮ, ಓಕೆ ಬಾಯ್. ಹಾಂ, ಲವ್ ಯು ಬಾಯ್. ಓಕೆ ಓಕೆ, ಫೋನ್ ಮಾಡ್ತೀನಿ. ಹೆಂಗ್ ನಡೀತಿದ್ಯಾ ಆಟೋ ಬಿದ್ದೆ ಸಣ್ಣ ಸುಮಾರು ನಡೀತಿದ್ಯಾ? ಮೊದ್ಲಿನ ತರ ಇಲ್ಲ, ಇವಾಗೆಲ್ಲ ಎಲ್ಲಿ ನಮ್ಮ ಯಾತ್ರೆ ರಾಪಿಡ್ ಆಫ್ ಬೈಕ್ಸ್, ಇನ್ನು ಹೊಸ ಹೊಸ ಆ್ಯಪ್ಗಳು ಬರ್ತಿದೆ, ಆಟೋಗಳು ಜಾಸ್ತಿ ಆಗ್ತಿದೆ ಬೆಂಗಳೂರಲ್ಲಿ. ಕಾರು ಬಿಡ್ತಾರಾ? ಬಿಟ್ಕೊಳ್ರಿ ಬನ್ನಿ. ನಾಲ್ಕು ಹತ್ತಕ್ಕೆ ಟ್ರೈನ್ ಇರೋದು, ಟ್ರೈನ್ ಬಂದ್ಬಿಡ್ತು, ನಿಂತಿದೆ. ಓಡು 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 ಓಡು.
160 received on phone pay. Rupees 110 received. ಹತ್ಕೊಂಡು ಓಡಾಗಿ ಬನ್ರಿ. ಏ ಯೇಸು ಮಾತಾಡ್ಸ್ಬಿಟ್ರು ಗುರು, ನೋಡಿದ ತಕ್ಷಣ ಮಾತಾಡ್ಸ್ಬಿಟ್ರು. ಯೇಸು ಪ್ರಶ್ನೆ ಅಂತ ಹಿಂದೆ ಬತ್ತಿದ್ದಾರೆ. ಹುಷಾರಪ್ಪ ಸೀನ ಹೋಗಿ ಹತ್ಕೊಂಬೋದ್ರ. ಏನು ಹೆವಿ ಜನ ಮಾನವರ ಬತ್ತು ಅಂದ್ರೆ ಹೆವಿ ಜನ ಇರ್ತಾರೆ. ಫೈನಲಿ ನಾವು ಚನ್ನಪಟ್ಟಣಕ್ಕೆ ಬಂದು ಇಳ್ಕೊಂಡಿದ್ದೀವಿ. ನಮ್ಮೂರು ಚನ್ನಪಟ್ಟಣ, ದಿ ಫೇಮಸ್ ಟಾಯ್ಸ್ ಸಿಟಿ. ನಮ್ಮ ಚನ್ನಪಟ್ಟಣದಲ್ಲಿ ಒಳ್ಳೊಳ್ಳೆ ಪ್ಲೇಸ್ಗಳಿದೆ ನೀವು ನೋಡೋಕ್ಕೆ. ಜನಪದ ಲೋಕ, ಅದು ಬಿಟ್ಟರೆ ಕೆಂಗಲಾಂಜನೇಯ ಸ್ವಾಮಿ ದೇವಸ್ಥಾನ, ಜಗತ್ ಪ್ರಸಿದ್ಧ ಅಪ್ರಮೇಯ ದೇವಸ್ಥಾನ ಅಂಬೆಗಾಲ್ ಕೃಷ್ಣ ಇರೋದು ಅಲ್ಲೇನೆ. ಅದು ಬಿಟ್ಟರೆ ಈಗ ಹೊಸದಾಗಿ ಗೌಡಗೆರೆಯಲ್ಲಿ ಚಾಮುಂಡೇಶ್ವರಿ ಟೆಂಪಲ್ ಆಗಿದೆ, ತುಂಬ ನೇಮ್ ಮಾಡ್ತಿದೆ ಚಾಮುಂಡೇಶ್ವರಿ ಟೆಂಪಲ್ಲು. ಅದಕ್ಕಿಂತ ಮೊದಲೇ ತುಂಬ ನೇಮ್ ಮಾಡಿರೋದು ಅಂದರೆ ನಮ್ಮ ಕಬ್ಬಾಳಮ್ಮನ ದೇವಸ್ಥಾನ. ಕಬ್ಬಾಳಮ್ಮನ ದೇವಸ್ಥಾನ ಕೂಡ ತುಂಬ ದೊಡ್ಡದಾಗಿ ನೇಮ್ ಮಾಡಿದೆ. ಆ ತಾಯಿ ಅಂತೂ ಫುಲ್ ಪವರ್ಫುಲ್ ಬಿಡ್ರಿ. ಅದು ಬಿಟ್ಟರೆ ಕಣ್ವ ಜಲಾಶಯ, ಇನ್ನು ತುಂಬ ತುಂಬ ಪ್ಲೇಸಸ್ಗಳಿವೆ ಚನ್ನಪಟ್ಟಣದಲ್ಲಿ, ಒಳ್ಳೆ ಪ್ಲೇಸಸ್ಗಳಿದೆ ನೋಡುವಂಥದ್ದು. ಹಾಗೆ ಇನ್ನೊಂದು ಟಾಯ್ಸ್ನ ನಾವು ಹ್ಯಾಂಡ್ ಮೇಡ್ ಮಾಡ್ತೀವಿ. ಹ್ಯಾಂಡ್ ಅಂದರೆ ಕೈಲೇ ನಾವು ಟಾಯ್ಸ್ನ ಪ್ರಿಪೇರ್ ಮಾಡ್ತೀವಿ. ಅದಂತೂ ತುಂಬ ಪ್ರಸಿದ್ಧಿಯಾಗಿದೆ ಎಲ್ಲ ಕಡೆ. ಮೈಸೂರು ದಸರಾ ಅಂದ ತಕ್ಷಣ ನೆನಪಾಗೋದೆ ನಮ್ಮ ಚನ್ನಪಟ್ಟಣ ಟಾಯ್ಸು. ಹಾಗೆ ಗಣರಾಜ್ಯೋತ್ಸವದ ಪರೇಡ್ನಲ್ಲೂ ಕೂಡ ನಮ್ಮ ಚನ್ನಪಟ್ಟಣ ಟಾಯ್ಸ್ ಕೂಡ ಅಲ್ಲಿ ಪ್ರೆಸೆಂಟೇಷನ್ ಕೊಡುತ್ತೆ. ಹಾಗೆ ಮೈಸೂರು ದಸರಾದಲ್ಲೂ ಅಷ್ಟೇ ನಮ್ಮ ಟಾಯ್ಸ್ನು ಕೂಡ ಒಂದು ಪ್ರೆಸೆಂಟೇಷನ್ ಕೊಡುತ್ತೆ ಟಾಯ್ಸ್ದು. ನಮ್ಮ ಚನ್ನಪಟ್ಟಣ ನೇಮ್ ಮಾಡಿದೆ ಗುರು. ಹಾಗೆ ಚನ್ನಪಟ್ಟಣ ನಾವು ಕೂಡ ಚನ್ನಪಟ್ಟಣ ಹೆಸರು ಹೇಳ್ಕೊಂಡು ನೇಮ್ ಮಾಡ್ತಾ ಇದ್ವಿ. ನಮ್ಮೂರಲ್ವಾ, ನಮ್ಮೂರು ಯಾವಾಗಲೂ ಬಿಡೋಕ್ಕಾಗತ್ತೆ. ಬೆಂಗಳೂರು ತುಂಬ ಈಗ ಚನ್ನಪಟ್ಟಣದ ಹೊಡ್ಗೊಂದೇ ಯಾವಾಗ ಆಗ್ಬಿಟ್ಟಿದೆ. ಈಗ ನನ್ನ ತಮ್ಮ ಬರಲಿ, ತಮ್ಮ ಬಂದ ತಕ್ಷಣ ನಾವು ನಮ್ಮೂರಿಗೆ ಹೋಗೋಣ. ನಮ್ಮೂರಲ್ಲಿ ಮೀನು ಅಂಗಡಿ ಇದೆಯಲ್ಲ, ಇವತ್ತು ಭಾನುವಾರ ಅಲ್ವಾ, ತವಾ ಫ್ರೈ. ನಾನು ನನ್ನ ತಮ್ಮ ಇಬ್ಬರು ಹೋಗ್ತೀವಿ ತವಾ ಫ್ರೈ. ನಮ್ಮಮ್ಮ ಮಸಾಲೆ ಹೇಗೆ ಮಾಡಿರ್ತಾರೆ ಎಲ್ಲನೂ ನಿಮಗೆ ತೋರಿಸ್ಕೊಡ್ತೀನಿ. ನನ್ನ ತಮ್ಮ ಬರಲಿ, ನಾಳೆ ಏನಾದರೂ ಫ್ರೀ ಇದ್ದರೆ ನಾನು ನಿಮಗೆ ಹ್ಯಾಂಡ್ಮೇಡ್ ಅದೇ ಟಾಯ್ಸ್ ಹೇಗೆ ಮಾಡ್ತಾರೆ, ಮತ್ತು ಕುದುರೆಗಳು ಹ್ಯಾಂಡ್ಮೇಡ್ ಟಾಯ್ಸ್. ಯಾಕೆಂದರೆ ನಾನು ಬಿಲ್ ಮಾಡಬೇಕಾದ್ರೆ ಅವರೆಲ್ಲ ಆಲ್ಮೋಸ್ಟ್ ಪರಿಚಯ ಇದ್ದಾರೆ. ಚನ್ನಪಟ್ಟಣದಲ್ಲೂ ಕೂಡ ಆ ಥರ ಫ್ಯಾಕ್ಟ್ರಿಗಳಿವೆ ಕುದುರೆ ಮಾಡುವಂಥದ್ದು, ಹಾಗೆ ಟಾಯ್ಸ್ಗಳು ಮಾಡುವಂಥದ್ದು. ನಾನು ನೋಡಿದ ತಕ್ಷಣ ಅವರು ಮೇ ಬಿ ಪರಿಚಯ ಇರ್ಬೇಕು, ನೋಡಿದ ತಕ್ಷಣ ಮೇ ಬಿ ಕನ್ನಡದ ಕನ್ನಡಿತಾರೆ. ನೋಡೋಣ, ನಾಳೆ ಹೋದ್ರೆ ನಿಮಗೆ ಅಲ್ಲಿ ಕರ್ಕೊಂಡೋಗಿ ಟಾಯ್ಸ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅದನ್ನು ತೋರಿಸ್ಕೊಡ್ತೀನಿ. ಹಾಗೆ ಆದರೆ ನಿಮಗೆ ಅಪ್ರಮೇಯ ದೇವಸ್ಥಾನ ಮತ್ತು ಇದೆಯಲ್ಲ ಯಾವುದು ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನ ಅದನ್ನು ತೋರಿಸ್ಕೊಡ್ತೀನಿ. ಇನ್ನು ಅದು ಬಿಟ್ಟರೆ ಕಬ್ಬಾಳಮ್ಮನ ದೇವಸ್ಥಾನ ನಮ್ಮ ಅಂಗಡಿ ನಿಯರೇ ಇರೋದು, ನಮ್ಮ ಅಂಗಡಿ ಹತ್ರನೇ ಹೋಗ್ಬೇಕು ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕೆ. ನೋಡೋಣ, ನಾಳೆ ಆದಷ್ಟು ನಿಮಗೆ ಪ್ಲೇಸ್ಗಳನ್ನ ತೋರಿಸ್ಕೊಡ್ತೀನಿ. ಇವತ್ತು ಮನೆಗೆ ಹೋಗೋಣ, ಹೋಗಿ ಪೂಜೆ ಸಾಮಾನ ಎಲ್ಲ ತಗೊಂಡು ಚನ್ನಪಟ್ಟಣದಲ್ಲಿ ಮನೆಗೆ ಹೋಗಿ ಪೂಜೆ ಮಾಡಿ ನಂತರ ಅಂಗಡಿ ಹತ್ರ ಹೋಗೋಣ. ಓಕೆ, ಚಿಟ್ಕೆ ಹೊಡೆಯ ಸ್ಲೋಗನ ಬನ್ನಿ. 15.05 ಅಂದರೆ 3:05. 3:05 ನಾವು ಚನ್ನಪಟ್ಟಣ ಬಂದೇವಪ್ಪ. ಚನ್ನಪಟ್ಟಣ. ಓಕೆ, ಈಗ ನನ್ನ ತಮ್ಮ ಬಂದಿದ್ದಾನೆ, ನನ್ನ ತಮ್ಮನ ತೋರಿಸ್ತೀನಿ. ನನ್ನ ತಮ್ಮ ನನಗಿಂತ ಸುಂದರವಾಗಿದ್ದಾನೆ ಇವರು. ಬೆಳ್ಳಿಗೆ ಗಾಡಿ ನೋಡಿ, N160 ಮುಟ್ಟ ಮುಟ್ಟ ನೋಡ್ರಿ ಹೆಂಗ್ ಮಾಡ್ಕೋತಾನೆ. ಹಾ, ಸ್ವಲ್ಪ ಮುಂದೆ ಅಬ್ಬ. ಹಾ ರಯ್ಯ, ಆಚಿಕೆ ಅವನಿಗೆ ಮೊದಲು ಟಿಕ್ಟಾಕ್ ಅಲ್ಲಿ ಇದ್ದಾಗ ನಮ್ಮ ಜೊತೆ ರೀಲ್ಸ್ ಎಲ್ಲ ಮಾಡ್ತಿದ್ದ, ಸಾರಿ ಟಿಕ್ಟಾಕ್ ಎಲ್ಲ ಮಾಡ್ತಿದ್ದ. ಆಮೇಲೆ ಸ್ವಲ್ಪ ಎಲ್ಲ ತಪ್ಪೋಗಿ ರೀಲ್ಸ್ ಬಂದ್ಮೇಲೆ ವಿಡಿಯೋ ಮಾಡೋ ಸ್ವಲ್ಪ ಕಡಿಮೆ ಆಗಿದೆ. ಹೀರೋ ಹೀರೋ ಥರ ಓಡಾಡ್ತಾನೆ ಗುರು. ನಾವು ನೋಡ್ರೆ ಡ್ರೆಸ್ ಅಂಗಡಿ ಹಾಕೊಂಡು ಹೊಡಿತಾ ಇದ್ದೀವಿ. ಏನ್ ಗುರು ನೋಡಿ ಹೆಂಗೆ ಹೀರೋ ಹೀರೋ ಕಣಂಗ್ ಕಾಣ್ತಾನೆ. ಇದೇ 700 ಸರ್ಕಲ್ ಗುರು. ಆಲ್ಮೋಸ್ಟ್ ಕಬ್ಬಾಳಮ್ಮನ ದೇವಸ್ಥಾನಗೋರ್ಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಇದು 700 ಸರ್ಕಲ್ ಅಂತ. ನಮ್ಮೂರ್ಗೆ ಬರ್ಬೇಕಂದ್ರೆ ಇಲ್ಲಿಂದ ಬರ್ಬೇಕು. ಇಲ್ಲಿ ಅಲ್ಲಿದೆಯಲ್ಲ ಹಿಂದೆ ಆಟೋಗಳು, ದೊಡ್ಡ ಆಟೋಗಳು, ಅವೆಲ್ಲ ನಮ್ಮೂರ ಆಟೋಗಳು. ಅಲ್ಲಿಗೆ ಬಂದೇ ಮೋಳೆ ದೊಡ್ಡೆ ಅಂತ ಹೇಳ್ಬಿಟ್ರೆ ಅವರೇ ಕರ್ಕೊಂಬಂದು ನಮ್ಮೂರ್ಗೆ ಬಿಸಾಕ್ಬಿಡ್ತಾರೆ, ಸಾರಿ ಬಿಟ್ಬಿಡ್ತಾರೆ. ಹಿಂಗೆ ಬರ್ಬೇಕಾದ್ರೆ ನಮ್ಮ ಅಚ್ಚ ಸಿಕ್ತ, ಏನ್ ಹೆಸರು ಕಾರ್ತಿಕ ಅಂತ. ನಾವೆಲ್ಲ ತಿಕ್ಕ ತಿಕ್ಕ ಅಂತ ರೇಗಿಸ್ತಿದ್ವಿ. ಏ ಆಯ್ತು ಬೇಜಾರಾಗ್ಬೇಡ, ಮುಖ ತರ್ಸು. ಆಯ್ತು ಮುಖ ತರ್ಸ್ಲ. ನಮ್ಮಿಬ್ರು ಬಾಮೆ ಹೆಂಗೆ ತಗೊಂಡಾಯ್ತು
ಅವ್ರು ಫೋನ್ ಮಾಡ, ಏನ್ ಫೋನ್ ಮಾಡೋದಿಲ್ಲ ಬ್ರಿ, ಅದನ್ನ ಹೇಳುದು ಮಾವಾ ಕಲ್ಪಿ ತಗೊಂಬಾ, ಟಿಕ್ಟಾಕ್ ತಗೋಬಾ, ಲೇಯರ್ಸ್ ತಗೋಬಾ, ಚಕ್ಲಿ ತಗೋಬಾ, ಬರೀ ಇದನ್ನ ಹೇಳ್ತಾರೆ. ಸೊ ಅದಕ್ಕೆ ಅವ್ರು ಏನ್ ಹೇಳಿದಾರೆ ಅದನ್ನ ತಗೊಂಡೋಗ್ತಾ ಇದ್ದೀನಿ. ಹೇಳುವರು ಸುತ್ತ ಮೇಲೂ ನಮ್ಮೂರೇ ನಮ್ಗೆ ಮೇಲು ಗುರು. ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಕೊಡ್ತೀನಿ ಅಂದ್ರೆ ನಮ್ಮೂರ್ಗೆ ಬಂದಾಗ ಆಗೋ ಸಂತೋಷ ಬೇರೆಯವ್ರ ಕೂಡ ಇದ್ದಾಗ ಆಗಲ್ಲ. ಮೊದ್ಲು ನಮ್ಮೂರ್ಗೆ ಹೊಂಟಾಗೋಣ, ನಮ್ಮೂರ್ಗೆ ಹೊಂಟಾಗೋಣ ಅನಿಸ್ತಾ ಇರುತ್ತೆ. ಈಗ ಇದು ನಮ್ಮ ಬೀದಿ, ಬೀದಿ ತುಂಬಾ ಚಿಕ್ಕದು ಅಂದ್ರೆ ಇದೆಲ್ಲ ಸೈಟ್ ಕೊಟ್ಟಿರೋದು, ಅದಕ್ಕೆ ಸ್ವಲ್ಪ ಬೀದಿ ಚಿಕ್ಕ ಇದೆ. ನಮ್ಮ ಮಮ್ಮಿ ಆಲ್ರೆಡಿ ಈಚೆ ಬಂದಿದ್ದಾರೆ, ಗುರಾಯಿಸ್ತಾ ಇದಾರೆ. ನಮ್ಮ ಅಜ್ಜಿ, ನಮ್ಮ ಮಮ್ಮಿ, ಮಳೆ ಮನೆ ತಲೆ ನೋಡು ಗುರು. 6 kg ಮೀನಂತಲೆ ಸ್ಲೈಸ್ಗೆ ನಮ್ಮಲ್ಲಿ ನಾವೆಲ್ಲ ದಪ್ಪ ಮೀನ್ಗಳೇ ಹಾಕೋದು. ದೇಶಹಳ್ಳಿ ದೇಶಹಳ್ಳಿ ಮತ್ತೆ ನಮ್ಮ ಊರು ನಾವೆಲ್ಲ ದೇಶಹಳ್ಳಿಗೆಲ್ಲ ಕಾಂಬಿನೇಷನೇ. ನಮ್ಮ ಅಜ್ಜಿ ಊರು ದೇಶಹಳ್ಳಿನೇ, ಅಲ್ಲೆಲ್ಲ ಹಿಂಗೇನೆ ದಪ್ಪ ಮೀನ್ಗಳನ್ನೇ ತವ ಫ್ರೈಗೆ ಹಾಕೋದು. ದೇಶಹಳ್ಳಿ ಫೇಮಸ್ ಫಿಶ್ ತವ ಫ್ರೈ ಬರ್ಜರಿ ಫಿಶ್ ಲ್ಯಾಂಡು, ಮತ್ತೆ ಮದ್ದೂರಲ್ಲಿ ಮತ್ತೆ ಮದ್ದೂರಲ್ಲಿದೆ ಕೊಲ್ಲಿ ಸರ್ಕಲ್ ಅಲ್ಲೂ ಅಷ್ಟೇ. ಈ ತರ ದಪ್ಪ ದಪ್ಪ ಮೀನ್ಗಳನ್ನೇ ನಾವು ಸ್ಲೈಸ್ಗೆ ಹಾಕೋದು. ಬೆಂಗಳೂರಲ್ಲಿ ಸ್ಲೈಸ್ ಅಂತಂದ್ರೆ ಪಾಂಪ್ಲೆಟ್ ಮೀನ್ ಒಂದು ಪೀಸ್ನ ಕಟ್ ಮಾಡಿಬಿಟ್ಟು ಪಾಂಪ್ಲೆಟ್ನ ಕೊಡ್ತಾರೆ ಒಂದು ಪೀಸ್ನ ಸ್ಲೈಸು ಅಂತ. ಬಟ್ ಸ್ಲೈಸು ಅಂತ ಅಂದ್ರೆ ಹಿಂಗಿರ್ಬೇಕು, ದಪ್ಪ ಮೀನ್ಗಳನ್ನ ಸಣ್ಣ ಸಣ್ಣ ಕಟ್ ಮಾಡಿ ಅದನ್ನ ಚೆನ್ನಾಗಿ ಮನೇಲಿ ಮಾಡಿರೋ ಮಸಾಲೆ ಹಾಕಿ ಚೆನ್ನಾಗಿ ಹುರಿದ್ಬಿಟ್ರೆ ಹಂಗೆ ಟೇಸ್ಟ್ ಸಖತ್ತಾಗಿರುತ್ತೆ ಗುರು, ಸಖತ್ತಾಗಿರುತ್ತೆ. ಇವಾಗ ನಮ್ಮ ಮಮ್ಮಿ ಮಸಾಲೆ ಹಾಕ್ತಿದ್ದಾರೆ. ಅದು ಹೇಳಿದ್ನಲ್ಲ 13 kg ಮೀನು, 13 kg ಮೀನ್ಗೆ ನೀಟಾಗಿ ಸಣ್ಣ ಉಪ್ಪು ಹಾಕ್ತಾ ಇದಾರೆ. ಸಣ್ಣ ಉಪ್ಪು ನೆಕ್ಸ್ಟ್ ಹೇಳು ಹೆಂಗ್ ಮಾಡ್ಬೇಕು ಅಂತ. ಕಲ್ಸಿ ಸ್ವಲ್ಪ ನೀ ಅದು ಉಪ್ಪು ಉಪ್ಪು ನೀಟಾಗ ಮೀನ್ ಹಿಡಿಯುವಂಗೆ ನೀಟಾಗಿ ಕಲ್ಸ್ಕೋಬೇಕು. ನೋಡ್ರಿ ಹೆಂಗೆ ನೀಟಾಗಿ ಇದ್ರೆ ಸಣ್ಣ ಉಪ್ಪು ಹಾಕೊಂಡು ನೀಟಾಗಿ ಕಲ್ಸ್ಕೊಂಡ್ರೆ ನೀಟಾಗಿ ಉಪ್ಪು ಹಿಡಿಯುತ್ತೆ. ನೀಟಾಗಿ ಸಣ್ಣ ಉಪ್ಪು ಹಾಕಿ ನಮ್ಮ ಅಮ್ಮ ಈಗ ಅದಕ್ಕೆ ಮಿಕ್ಸ್ ಮಾಡ್ತಾ ಇದಾರೆ ಫಿಶ್ಗೆ. ಬೆಂಗಳೂರಲ್ಲಿ ಫ್ರೆಶ್ ಪೀಸ್ ಸಿಗುದಿಲ್ಲ ಕಣಮ್ಮ, ಈ ತರ ಕಾಟ್ಲಗಳೆಲ್ಲ ಸಿಗಲ್ಲ, ಮಸಾಲೆ ಸಿಗುತ್ತೆ ಮತ್ತೆ 2 ದಿನ 3 ದಿನ ಅರ್ಧ ಅರ್ಧ ಇನ್ವೈಟ್ ಮಾಡ್ಕೊಂಡು ಮತ್ತೆ. ಈಗ ನನ್ನ ತಮ್ಮ ಅರ್ಧ ಎತ್ಬಿಟ್ಟ ಇದ್ದಾನೆ ಅರ್ಧ ಇದಕ್ಕೆ ಕಬಾಬ್ ಫ್ರೈಗೆ. ಇವಾಗ ನಮ್ಮ ಅಮ್ಮ ಕಲಿಸ್ತಾರೆ, ನೀನ್ ಕಲಿಸ್ತಾರ ಕಬಾಬ್ಗಳಮ್ಮ? ಅರ್ಧ ಕಬಾಬ್ಗೆ ಅರ್ಧ ಅದು ಸ್ಲೈಸ್ಗೆ. ಇವಾಗ ನನ್ನ ತಮ್ಮ ಎತ್ಕೋತಾ ಇರೋದು. ಅದ್ ಬಿಟ್ರೆ ಇನ್ನು ಉಂಡೆ ಜಿಲೇಬಿಗಳಿವೆ, ಅವು ಕಬಾಬ್ ಫ್ರೈಗೆ. ಬಿಡು ಯಾಕೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಚಕ್ಕೆ ಲವಂಗ, ಮೆಣಸು, ಚಕ್ಕೆ ಲವಂಗ, ಮೆಣಸು ಎಲ್ಲ ಸಾಕು, ಎಲ್ಲ ಹಾಕ ನಾನು. ಅದು ಚಕ್ಕೆ ಲವಂಗ ಅಲ್ಲ, ಇಟ್ಟು ಹೋಗಿದೆ ಒಂದ್ ಮೇಲಿಂದ ಚಕ್ಕೆ ಲವಂಗ. ಚಕ್ಕೆ ಲವಂಗ ಹಾಕಿದ್ರೆ ಮೆಣಸಿನ ಪೌಡ್ರು, ಇದು ಮೆಣಸಿನ ಪೌಡ್ರು ಮನೇಲೆ ತಂದು ರುಬ್ಕೊಂಡಿರೋ, ಮನೇಲೆ ಮಾಡ್ಬೇಕಿದೆ. ಹೋಮ್ ಮೇಡ್ ಅಂದ್ರೆ ಇದು ಗುರು, ಹೋಮ್ ಮೇಡ್ ಚಿಕನ್ ಕಬಾಬ್ ಮಸಾಲ, ಮೆಣಸಿನ ಪೌಡ್ರು. ನಾನು ಇವಾಗ ನಮ್ಮ ಅಂಗಡಿಲಿ ಇದೇ ತರ ಮಾಡ್ತಿರೋದು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಇಷ್ಟು ನಾಡ್ಸ್ಕೊಂಡ್ಬಿಟ್ಟು ಅದಕ್ಕೆ ಚಕ್ಕೆ ಲವಂಗ ಪೌಡ್ರು, ಮೆಣಸಿನ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕಾರ್ನ್ ಪೌಡ್ರ್, ಮೈದಾ ಹಿಟ್ಟು, ಕಾರ್ನ್ ಪೌಡ್ರ್ ಮೈದಾ ಹಿಟ್ಟು, ಮತ್ತೆ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ, ಚಿಕನ್ ಮಸಾಲ ಇಷ್ಟು ಹಾಕ್ಬಿಟ್ಟು ಕಲ್ಸ್ಬಿಟ್ರೆ ಸಖತ್ತಾಗಿರುತ್ತೆ. ಸಾಕಾಯ್ತದೆ. ಅದ್ ಬಿಟ್ರೆ ಇದು ಇದು ತವ ಫ್ರೈಗೆ ಮತ್ತೆ ಚಟ್ನಿ ಎರಡು ಒಂದೇ ಮಸಾಲ. ಏನು ಒಪ್ಪನೆ ಗ್ರೀನ್ ಗ್ರೀನ್ ಆಗಿ ಸಖತ್ತಾಗಿರುತ್ತೆ. ಏನಂತಂದ್ರೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅದನ್ನ ಸ್ವಲ್ಪ ಗಟ್ಟಿಯಾಗಿ ಆಡಿಸ್ಕೋಬೇಕು, ನೀರು ಇಲ್ಲ ಅಂತಂದ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ ಮಸಾಲೆ. ನೀವು ಮನೇಲಿ ಮಾಡ್ಕೊಳ್ರಿ, ತಿನ್ಕೊಳ್ರಿ.
ಇದು ನಮ್ಮಮ್ಮ ಪುಷ್ಪಮ್ಮ ದೇಶಹಳ್ಳಿ, ನಿಮ್ಗೆ ಹೇಳೋದು ಮರ್ತೆ. ನಮ್ಮಮ್ಮ ಹುಟ್ಟಿ ಬೆಳೆದೆಲ್ಲ ದೇಶಹಳ್ಳಿನೇ. ಅಲ್ಲಿ ಇವ್ರು ಮೂರು ಜನ ಅಂಡರ್ ಇದ್ದಾರೆ, ಅವರು ಫಿಶಿಂಗ್ ಮಾಡ್ತಾರೆ. ಅವ್ರದ್ದು ಮೀನಂಗಡಿ ಇದೆ ಅಲ್ಲಿರೋ ಮಸಾ. ಅಲ್ಲಿ ಹೇಗೆ ನಮ್ಮಮ್ಮಗೆ ಮಸಾಲೆ ಹೇಳ್ಕೊಟ್ಟಿದ್ರು ಆ ಮಸಾಲನ ನಮ್ಗೆ ಹೇಳ್ಕೊಟ್ರು. ಇವಾಗ ಅವರೇ ಕಲಿಸ್ತಾ ಇದಾರೆ ನೋಡ್ರಿ. ಮೈದಾ ಮೈದಾ ಸ್ವಲ್ಪ, ಈಗ ಅದಕ್ಕೆ ಕಾರ್ನ್ಫ್ಲೋರು ಸ್ವಲ್ಪ, ರೈಸ್ ಫ್ಲೋರ್ ಹಾಕೊಂಡ್ರೆ ನಿಮಗೆ ಕಬಾಬು ಕ್ರಂಚಿ ಬರುತ್ತೆ. ಜೋಳದ ಹಿಟ್ಟು ಕಾರ್ನ್ಫ್ಲೋರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಅರ್ಧ ಗಂಟೆ ನೆನೆಸ್ಬಿಟ್ರೆ ಮುಗೀತು ಕಬಾಬ್. ಗರಿ ಗರಿ ಫಿಶ್ ಕಬಾಬ್ ರೆಡಿ. ಫೇಮಸ್ ದೇಶಹಳ್ಳಿ ಫಿಶ್ ಕಬಾಬ್ ಮಸಾಲಾ, ಬೇರೆ ಏನು ಹಾಕಿಲ್ಲ ಇದಕ್ಕೆ ಅಷ್ಟೇ. ಅದು ಬಿಟ್ಟರೆ ಇದು ಫಿಶ್ ಕಬಾಬಿಗೆ ರೆಡಿ ಆಯಿತು ಇಷ್ಟೇ. ಅದು ಬಿಟ್ಟರೆ ಇನ್ನೇನಿದೆ ಇದು ಸ್ಲೈಸ್ಗೆ, ಆಮೇಲೆ ಇವ್ರಿಗೆ ಬಿಟ್ಟರೆ ತಲೆ ತಲೆ ನಾನೇ ತಿನ್ನೋದು. ಒಂದು ತಲೆ ನನಗೆ ಮಸಾಲೆ ಹೆಂಗಿದೆ ನಾನು ನೆಕ್ಕಲ್ಲ, ಈಗ ದೇವ್ರ ಪೂಜೆ ಮಾಡಿ. ದೇವ್ರ ಪೂಜೆ ಮಾಡ್ಬೇಕಲ್ಲ. ಓಕೆ, ಮಸಾಲೆ ಘಮ ಘಮ ಅಂದಿದೆ ಇವರು. ಗ್ರೀನ್ ಮಸಾಲೆಗಂತ ಈ ರೆಡ್ ಮಸಾಲೆ ಇನ್ನೂ ಘಮ ಘಮ ಅಂತಿರುತ್ತೆ. ರೆಡ್ ಮಸಾಲೆನ ಕಲಿಸ್ತಾರೆ ಇವಾಗ ನಮ್ಮಮ್ಮ, ರೆಡ್ ಮಸಾಲೆಗೆ ಏನೇನು ಹಾಕಿದ್ದಾರೆ ಅಂತ ನಮ್ಮಮ್ಮನ ಹೇಳ್ತಾರೆ. ಈಗ ಸ್ಲೈಸ್ಗೆ ನಮ್ಮಮ್ಮ ಮಸಾಲೆ ಪ್ರಿಪೇರ್ ಮಾಡಾಕ್ತಿದ್ದಾರೆ. ಇದು ರೆಡ್ ಮಸಾಲೆ ಸ್ಲೈಸ್ಗೆ. ಇದು ಇದಕ್ಕೆ ರೆಡ್ ಮಸಾಲೆಗೆ ಏನೇನು ಹಾಕ್ತೀಯಮ್ಮ? ಹೊಸಮ್ಮ ರೆಡ್ ಮಸಾಲೆಗೆ ಏನೇನು? ಮಾಮೂಲಿ ಐಟಮೇ, ಚಕ್ಕೆ ಲವಂಗ ಬೆಳ್ಳುಳ್ಳಿ ಮಾಮೂಲಿ ಶುಂಠಿ, ಅದೇ ಒಣಮೆಣಸಿನ್ಕಾಯಿ, ಅದೇ ಎಲ್ಲ ಐಟಮ್ ಒಂದೇನೆ. ಬಟ್ ಒಣಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ನೀಟಾಗಿ ಎಣ್ಣೆಯಲ್ಲಿ ಡ್ರೈ ಮಾಡ್ಬಿಟ್ಟು ರುಬ್ಕೊಬೇಕು, ಟೇಸ್ಟ್ ಸಕ್ಕದಾ ಬರುತ್ತೆ. ಇದು ಲೈಟ್ ಆಗಿ ಕಲಸಿರೋದು, ಅಲ್ಲಿ ಹೋಗಿ ಕಲ್ ಮೇಲೆ ಹಾಕೊಂಡು, ಕಲ್ ಮೇಲೆ ಹಾಕೊಂಡು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಮಸಾಲೆ ಹಾಕಿ. ಇವಾಗ ಪ್ರಮೋದರ್ ಹೋಗ್ತಿದ್ದಾರೆ. ಇದು ಟಿಪ್ಪನ್ ಕೆಳಲಿರೋದು ಮಸಾಲೆ, ಅದು ಮೀನೆಲ್ಲ ಕಲ್ಸ್ಕೊಂಡು ಇಟ್ಕೊಂಡಿರೋದು. ಇದು ಚಟ್ನಿ, ಚಟ್ನಿ ಚಟ್ನಿ ಮತ್ತೆ ಮಸಾಲೆ ಎರಡು ಒಂದೇ. ಅದು ಬಿಟ್ಟರೆ ಗ್ಯಾಸ್ ಹೋಗ್ತಾಯಿದ್ರೆ. ಅವ್ರ ಜೊತೆಲಿ ನಮ್ಮ ಡುಮ್ಮ ಮಾವ ಇಬ್ರು ಹೋಗ್ತಾರೆ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ಜಾಯ್ನ್ ಆಗೋಣ. ಓಕೆ, ಹುಷಾರಾಗಿ ಹೋಗ್ರ. ಅಂದಾನಿ ಬೈರುವ ಚಕ್ಕಪ್ಪ ನಮ್ಮ ಅಂಗಡಿ ಆಪೋಸಿಟ್ ಸಂತೋಷ್ ಅಣ್ಣನ ಅಂಗಡಿ ಇರೋದು. ನಾವು ಯಾವಾಗಲೂ ಇಲ್ಲೇನೆ ಕಟಿಂಗು ಟ್ರಿಮ್ಮು ಫೇಸ್ ವಾಶ್ ಎಲ್ಲ ಮಾಡಿಸೋದು. ಇವರೇ ನಮ್ಮ ಹೀರೋ ಸಂತೋಷ್ ಅಣ್ಣ ಅಂತ. ಇವಾಗಲೂ ಟ್ರಿಮ್ ಎಲ್ಲ ಇಲ್ಲೇ ಮಾಡಿಸ್ತೀನಿ. ಇವರು ಮುಜಾಹಿದ್ ಅಂತ, ಅಲ್ಲಿ ಇದು ಕಾಣ್ತಿದ್ಯಲ್ಲ ಆ ಬಿಲ್ಡಿಂಗ್ ಅಲ್ಲಿ ಇದ್ದಿದ್ದು, ಅವರೇ ನಮ್ಗೆ ಜಾಗ ಕೊಟ್ಟಿದ್ ಮುಂದ್ಗಡೆ ಹಾಕೊಳಕ್ಕೆ. ಇವಾಗ ಇವರು ಹೊಸ ಬಿಲ್ಡಿಂಗ್ ಬಂದು ಶಿಫ್ಟ್ ಆಗಿದ್ದಾರೆ. ಹೆಂಗಿದ್ದೀರಾ ಸರ್? ದೇವ್ರು ಚೆನ್ನಾಗಿ ಮಡಗಿದ್ದಾರೆ. ಅವ್ರ ಕಾರ್ತಿಕ್ ಹೇಳಿ ಸರ್, ಬಿಸ್ನೆಸ್ ಇವಾಗ ಚೆನ್ನಾಗಿ ನಡೀತಿದೆ ಅಂದ್ರೆ ಬೇಸಿಗೆಲ್ ಸ್ವಲ್ಪ ಕಡಿಮೆ ಇತ್ತು, ಬಟ್ ಇವಾಗ ಚೆನ್ನಾಗಿ ನಡೀತಿದೆ. ನನ್ನ ತಮ್ಮ ಹೆಂಗ್ ಮಾಡ್ದವ್ನ ಅಂಗಡಿ? ಮೊದ್ಲು ಇದೇ ತರ ನಾವು ದೇಶಗಳಲ್ಲಿ ಮಾಡ್ತಿದ್ವಿ, ನಾನು ನಮ್ ಮಾವ. ಇದು ದೇಶಹಳ್ಳಿ ಕಬಾಬ್ ಸಕ್ಕತ್ತಾಗಿರುತ್ತೆ. ನೀವೇನಾದ್ರು ಚನ್ನಪಣ್ಣ ಸೈಡ್ ಬಂದ್ರೆ ಒಂದ್ಸಲ ಮಂಗಳೂರು ಮೀನ್ಸ್ ಚನ್ನಪಣ್ಣದಿಂದ ಕೊಡಂಬಳ್ಳಿ ಅಲಗೂರ್ಗೆ ಸಂಪರ್ಕ ಸಾಧಿಸುವ ಮೇನ್ ರೋಡು, ಹಿಂದೆ ನೀವು ಕಬ್ಬಾಳ್ಗೆ ಹೋಗ್ಬೇಕು ಆ ರೂಟಲ್ಲಿ
ಒಂದ್ಸಲ ಬನ್ನಿ ಟೇಸ್ಟ್ ಮಾಡಿ, ದೇವ್ರಣೆ ಸಖತ್ತಾಗಿರುತ್ತೆ. ಈ ಹಳ್ಳಿಲಿ ಇಟ್ಕೊಂಡು ನಾವು ಇಷ್ಟು ಕಬಾಬು ಮತ್ತೆ ಸ್ಲೈಸು ಉಂಡೆ ಮೀನು ಮಾರ್ತಾ ಇದ್ದೀವಿ, ಇಷ್ಟು ಸೇಲ್ ಆಗ್ತಿದೆ ಅಂದ್ರೆ ನೀವು ಲೆಕ್ಕ ಹಾಕೊಳ್ಳಿ ವ್ಯಾಪಾರ ಹೆಂಗಾಗುತ್ತೆ ಅಂತ. ಸೊ ಈ ಕಡೆ ಬಂದ್ರೆ ದಯವಿಟ್ಟು ಒಂದ್ಸಲ ಬಂದು ಟೇಸ್ಟ್ ಮಾಡಿ, ಸಖತ್ತಾಗಿರುತ್ತೆ. ಇಲ್ಲಿ ನನ್ನ ತಮ್ಮ ಇರ್ತಾನೆ, ಇವನ್ ಇರ್ತಾನೆ. ಮಂಗಡಿಲಿ ಮಾಡ್ಬೇಕಾದ್ರೆ ಫಿಶ್ ತಿಂತಿದ್ದು, ಬಟ್ ಈ ತರ ಫಿಶ್ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ. ಬೆಣ್ಣೆ ಬೆಣ್ಣೆ ಇದಂಗಿದೆ. ಪ್ರಾಮಿಸ್ ನಿಮ್ಗೆ ಸಿಗಲ್ಲ, ನಮ್ಮ ಕೆರೆ ಮೀನು ತಿನ್ನೋರ್ಗೆ ಫ್ರೆಶ್ ಐಟಮ್ಮು ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ. ನೀವು ಈ ಕಡೆ ಚನ್ನಪಣ್ಣ ಸೈಡ್ ಬಂದರೆ ನಮ್ಮ ಅಂಗಡಿ ಒಂದ್ಸಲ ವಿಸಿಟ್ ಮಾಡಿ. ಕಬಾಬ್ಗೆ ಸ್ಲೈಸ್ಗೆ ಯಾವಾಗಲೂ ದಪ್ಪ ಮೀನು ಹಾಕೋದು, ಸಕ್ಕಿದೆ. ಒಂದ್ ಬೇಡ ಗುರು, ತಿಂದಾಗ ಬಿಡ್ಬೇಕು ಇವತ್ತು. ನಿಮಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.